ಹಾಯ್ ಫ್ರೆಂಡ್ಸ್, ಒಂದು ಉದ್ಯೋಗ ನೇಮಕಾತಿ ಬಗ್ಗೆ, ಬೃಹತ್ತಾದ ನಮ್ಮ ಭಾರತ ದೇಶದಲ್ಲೇ ಅತಿ ದೊಡ್ಡವಾದ ನೇಮಕಾತಿ ಬಗ್ಗೆ ಒಂದು ಅತಿ ಮುಖ್ಯವಾದ ಒಂದು ಮಾಹಿತಿ ಇದೆ ನೋಡಿ ನೋಡಿ. ಉದ್ಯೋಗ ಪರ್ವಕ್ಕೆ ಅಗ್ನಿಪಥ, 10 ಲಕ್ಷ ಹುದ್ದೆಗಳ ನೇಮಕಾತಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವೇನು ಈಗ ಜಿ ಪಿ ಎಸ್ ಟಿ ಆರ್ ಅಥವಾ ಶಿಕ್ಷಕರು ಏನು ಓದ್ತಾ ಇದ್ದೀರಾ, ನೆಕ್ಸ್ಟು ಶಿಕ್ಷಕರ ನೇಮಕಾತಿ ಬಗ್ಗೆನೂ ಒಂದು ಮ್ಯಾಟ್ರ್ ಬರುತ್ತೆ ಇನ್ನೇನು 7 to 8 ಡೇಸಲ್ಲಿ. ಸೊ ಅದಕ್ಕಿಂತ ಮುಂಚೆ 10 ಲಕ್ಷಗಳ ಹುದ್ದೆ ನೇಮಕಾತಿ ನೋಡಿ, ಸಿ ಇ ಟಿ ಓದೋದನ್ನು ನಿಲ್ಲಿಸಬೇಡಿ ಯಾವುದೇ ಕಾರಣಕ್ಕೂ. ಈಗೇನು ಜಿ ಪಿ ಎಸ್ ಟಿ ಆರ್ ಸಂಬಂಧ ಏನು ಓದ್ತಾ ಇದ್ರಿ, ಇದನ್ನು ಕಂಟಿನ್ಯೂಟಿ ಆಗಿಟ್ಕೋರಿ. ಎಚ್ ಎಸ್ ಟಿ ಆರ್ ಕಾಲ್ ಆಗುತ್ತೆ, ಕ್ರೈಸ್ ಒಂದು ನೇಮಕಾತಿ ಕಾಲ್ ಆಗುತ್ತೆ, ಪ್ರೈಮರಿ ಟೀಚರ್ಸ್ ಕಾಲ್ ಆಗುತ್ತೆ, ಹಲವಾರು ಒಂದು ಟೀಚರ್ಸ್ಗಳ ಕಾಲ್ ಆಗುತ್ತೆ. ಮತ್ತೇನು 10 ಲಕ್ಷ ಉದ್ಯೋಗಗಳು ಏನಿವೆ ಇದರಲ್ಲಿ ಕೂಡ ಹಲವಾರು ಟೀಚರ್ಸ್ಗಳ ಬಗ್ಗೆ ಒಂದು ಮಾಹಿತಿ ಇದೆ, ಅದರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಈಗ ಕೇಳಿ ಸರಿಯಾಗಿ, ಇದರಲ್ಲಿ ನೋಡಿ ಒಂದು ಎಷ್ಟು ಪರ್ಸೆಂಟೇಜ್ ಎಷ್ಟಿದೆ ಅಂತ ನೋಡಿ. ಆರ್ಥಿಕ ಸವಾಲುಗಳ ನಡುವೆಯೂ ಏನು ನಿರುದ್ಯೋಗ ಸಮಸ್ಯೆ ಮೆಟ್ಟಿ ನಿಲ್ಲಲು ದಿಟ್ಟ ನಿರ್ಧಾರ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಮುಂದಿನ 1.5 ವರ್ಷದಲ್ಲಿ ಕೇಂದ್ರ ಸರ್ಕಾರದ 10 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಸೂಚಿಸಿದ್ದಾರೆ. ಎಲ್ಲ ಸಚಿವಾಲಯ ಮತ್ತು ಇಲಾಖೆಗಳಲ್ಲಿನ ಮಾನವ ಸಂಪನ್ಮೂಲ ಲಭ್ಯತೆಯನ್ನು ಪರಿಶೀಲಿಸಿ ಪ್ರಧಾನಿ ಸಮಾರೋಪದಿಯಲ್ಲಿ ನೇಮಕಾತಿ ನಡೆಸುವಂತೆ ಆದೇಶ ನೀಡಿದ್ದಾರೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯ ತಿಳಿಸಿದೆ. ನೋಡಿ ಫ್ರೆಂಡ್ಸ್, ನೋಡಿ ಈಗ 10 ಲಕ್ಷ ಹುದ್ದೆಗಳ ನೇಮಕಾತಿ ಒಂದು 1.5 ವರ್ಷಗಳಲ್ಲಿ ಆಗಬೇಕು ಅಂತಂದಿದ್ದಾರೆ. ಸೊ ಅದರಲ್ಲಿ 1 ವರ್ಷದಲ್ಲಿ 10 ಲಕ್ಷ ಉದ್ಯೋಗ ಅಂದರೆ ಒಂದು ದಿನಕ್ಕೆ 1850 ಹುದ್ದೆಗಳು. ಸೊ ಫ್ರೆಂಡ್ಸ್, ಇದರಲ್ಲಿ 1 ಲಕ್ಷ to 1.5 ಲಕ್ಷ ಶಿಕ್ಷಕ ಹುದ್ದೆಗಳಿವೆ ಫ್ರೆಂಡ್ಸ್. ಶಿಕ್ಷಕ ಹುದ್ದೆಗಳು ಯಾಕೆ ಅಂತಂದರೆ, ಈಗ ಹೊಸ ನ್ಯೂ ಎಜುಕೇಷನ್ ಪಾಲಿಸಿ ಈಗ ಒಂದನೇತೆಯಿಂದ ಸ್ಟಾರ್ಟ್ ಆಗಿತ್ತು ಸ್ಕೂಲು. ಈಗ ಎಲ್ ಕೆ ಜಿ ಮತ್ತು ಏನು ಯು ಕೆ ಜಿನು ಮಾಡಿದರೆ ಅಲ್ಲಿ ಶಿಕ್ಷಕರ ಅವಶ್ಯಕತೆ ಇದೆ. ಓಕೆ, ಆಮೇಲೆ ಪ್ರಮೋಷನ್ ಆಗಿರ್ತಾರೆ ಎಲ್ ಕೆ ಸಾರಿ 1 to 5th ಪ್ರಮೋಷನ್ ಆದವರು ಈಗ ಜಿ ಪಿ ಟಿ ಅಂದರೆ 6 to 8th ಟೀಚಿಂಗ್ ಮಾಡೋಕ್ತಾರೆ, ಪ್ರೈಮರಿ ಟೀಚರ್ಸ್ ಖಾಲಿ ಆಗ್ತವೆ. ಸೊ ಆಮೇಲೆ ಆರ್ಮಿ ನೇವಿ ಸ್ಕೂಲು ಎಲ್ಲ ಒಂದು ಸ್ಕೂಲ್ಗಳು ಏನು ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ಗಳಿವೆ, ಆ ಒಂದು ಸ್ಕೂಲ್ಗಳಲ್ಲಿ ಹಲವಾರು ಒಂದು ಉದ್ಯೋಗ ಸೃಷ್ಟಿ, ಶಿಕ್ಷಕರ ಸೃಷ್ಟಿ ಹಾಗೇ ಆಗುತ್ತೆ ಫ್ರೆಂಡ್ಸ್. ಇನ್ನು ಸ್ವಲ್ಪ ದಿನದಲ್ಲಿ ವೇಟ್ ಮಾಡಬೇಕು ನೀವು ಅಷ್ಟೇ. ಓಕೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನು 7 ರಿಂದ 10 ದಿನಗಳಲ್ಲಿ ಒಂದು ಡೀಟೇಲ್ ಆದ ಯಾವ್ಯಾವ ಸಚಿವರಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತ ಒಂದು ಡೀಟೇಲ್ ಆದ ಒಂದು ಮಾಹಿತಿ ಬರುತ್ತೆ. ನಾನು ನಿಮಗೆ ಆ ಒಂದು ಮಾಹಿತಿಯನ್ನು ಕೊಡ್ತೀನಿ ಫ್ರೆಂಡ್ಸ್. ಸೊ ಅಲ್ಲಿವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ. ಆಲ್ ದ ಬೆಸ್ಟ್ ಫ್ರೆಂಡ್ಸ್, ಹ್ಯಾವ್ ಅ ಗ್ರೇಟ್ ಡೇ.